ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಪವಿತ್ರ ರಂಜಾನ್ ಹಬ್ಬದ ಹಿನ್ನೆಲೆ ಇಂದು ಮುಸ್ಲಿಂ ಬಾಂಧವರು ನಮಾಜ್ ಮಾಡಿ ಪರಸ್ಪರ ಶುಭ ಕೋರಿದರು. ಬೆಳಗಾವಿಯ ನಿಪ್ಪಾಣಿಯಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಎಲ್ಲ ಮುಸ್ಲಿಂ ಸಮುದಾಯದವರು ಒಟ್ಟಾರೆ ಪಟ್ಟಣದ ಪ್ರಮುಖ ಬೀದಿಗಳಿಂದ ಈದ್ಗಾ ಮೈದಾನದವರೆಗೆ ನಡೆದುಕೊಂಡು ಬಂದು ಭಗವಾನ್ ಅಲ್ಲಾರನ್ನು ಪ್ರಾರ್ಥಿಸಿ ಐದು ನಮಾಜ್ ಮಾಡಿದರು. ಭಾರತದಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂದು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ರಂಜಾನ್ ಅನ್ನು ಆಚರಿಸಲಾಯಿತು. ಈ ವೇಳೆ ಹಾಫಿಜ್ ಇಸ್ಮಾಯಿಲ್ ನನನದಿ, ಹಾಜಿ ಉಮರ್ ಖಾಜಿ, ಪ್ರೊ ಅಖ್ತರ್ ಭಗವಾನ್, ಮುಸ್ಲಿಂ ಧರ್ಮದ ಗುರುಗಳು ಹಾಗೂ ಸಾವಿರಾರು ಜನರು ಉಪಸ್ಥಿತರಿದ್ದರು. ಇಂದು ವೀರಪ್ಪನ್ ಬದುಕಿದರೆ ಕೇಂದ್ರದಲ್ಲಿ ಅರಣ್ಯ ಮಂತ್ರಿಯಾಗುತ್ತಿದ್ದ ಎಂದು ಫೇಸ್ಬುಕ್ನಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಿದ ಕೈನಾಯಕ. ಬಾಗಲಕೋಟೆಯ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಬಾಗಲಕೋಟೆ ಜಿಲ್ಲಾ ಘಟಕದ ಸಂಚಾಲಕ ಪ್ರಭುದೇವ್ ಹಗರ್ಟಿಗಿ ಫೇಸ್ಬುಕ್ನಲ್ಲಿ ವಿವಾದ ಪೋಸ್ಟ್ ಮಾಡಿದ್ದಾರೆ. ಇಂದು ವೀರಪ್ಪನ್ ಬದುಕಿದರೆ ಕೇಂದ್ರ ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗುತ್ತಿದ್ದ ಎಂದು ಪೋಸ್ಟ್ ಮಾಡಿದ್ದಾರೆ. ಇದೀಗ ಪ್ರಭುದೇವ್ ಅವರು ಬಿಜೆಪಿಗರನ್ನು ಟೀಕಿಸಲು ಹೋಗಿ ತಾವೇ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ತಮ್ಮ ಫೇಸ್ಬುಕ್ ಪ್ರೊಫೈಲ್ ಫೋಟೋ ಬದಲಾಯಿಸಿರುವ ಪ್ರಭುದೇವ್ ವೀರಪ್ಪನ್ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಪ್ರಭುದೇವ್ ಫೋಟೋ ಚೇಂಜ್ ಮಾಡುತ್ತಿದ್ದಂತೆಯೇ ಕಾಮೆಂಟ್ಸ್ಗಳು ಬರಲಾರಂಭಿಸಿದವು. ಹೀಗೆ ತಮ್ಮ ಫ್ರೆಂಡ್ ಲಿಸ್ಟ್ನಲ್ಲಿದ್ದ ಒಬ್ಬರು ಏನ್ ಸರ್ ಇದರ ಅರ್ಥ ಎಂದು ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಪ್ರಭುದೇವ್, ಇಂದು ವೀರಪ್ಪನ್ ಇರುತ್ತಿದ್ದರೆ ಅರಣ್ಯ ಮಂತ್ರಿಯಾಗಿರೋನು ಎಂದು ಹೇಳಿದ್ದಾರೆ. ವೀರಪ್ಪನ್ ಬದುಕಿರುತ್ತಿದ್ದರೆ ಇಂದು ಕೇಂದ್ರದಲ್ಲಿ ಮಂತ್ರಿಯಾಗಿರುತ್ತಿದ್ದ ಎಂದು ಹೇಳುವ ಮೂಲಕ ಕೇಂದ್ರ ಬಿಜೆಪಿ ಸಚಿವ ಸಂಪುಟ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಈ ವಿಚಾರ ಸುದ್ದಿಯಾಗುತ್ತಿದ್ದಂತೆಯೇ ಬಿಜೆಪಿಯವರು ಪ್ರಭುದೇವ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಪ್ರಭುದೇವ್ ವೀರಪ್ಪನ್ ಫೋಟೋ ತೆಗೆದು ಹಾಕಿದ್ದಾರೆ. ಕಲಬುರಗಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಅರಣ್ಯ ಇಲಾಖೆ, ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಫೌಂಡೇಶನ್, ಸರ್ವಜ್ಞ ವಿಜ್ಞಾನ ಕಾಲೇಜು ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾಲೇಜಿನ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಳಪ್ಪ ಎ ಜರುಗು ಅವರು ಉದ್ಘಾಟಿಸಿ, ನಮ್ಮ ಸ್ವಾರ್ಥಕ್ಕಾಗಿ ಪರಿಸರ ಹಾಳು ಮಾಡುತ್ತಿದ್ದೇವೆ, ಇದರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುವ ಪರಿಸ್ಥಿತಿ ಬಂದಿದೆ. ಅತಿ ಹೆಚ್ಚು ಸಸಿ ನೆಟ್ಟು ಅವುಗಳನ್ನು ದೊಡ್ಡ ಹೆಮ್ಮರವಾಗಿ ಬೆಳೆಯುವಂತೆ ನಾವು ಕೆಲಸ ಮಾಡಬೇಕಾಗಿದೆ ಎಂದರು. ಮಾಹಿತಿ ಹಕ್ಕು ಕಾರ್ಯಕರ್ತ ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯ ಹಿರೇಮಠ್ ಮಾತನಾಡಿ, ಇಂದಿನ ಅವೈಜ್ಞಾನಿಕ ಅಭಿವೃದ್ಧಿಯಿಂದ ಪರಿಸರ ನಾಶವಾಗಿದೆ ಮತ್ತು ಜನಸಂಖ್ಯೆ ಹೆಚ್ಚಳ ಇದಕ್ಕೆ ಕಾರಣ. ಪ್ರತಿಯೊಬ್ಬರು ಸಸಿ ನೆಟ್ಟು ಹಸಿರೀಕರಣಕ್ಕೆ ಒತ್ತು ನೀಡಿದಲ್ಲಿ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ಸ್ವಚ್ಛ ಸುಂದರ ಜೀವನ ನಡೆಸಲು ಸಾಧ್ಯ. ಪರಿಸರ ಬೆಳೆಸೋಣ, ಪರಿಸರ ಉಳಿಸೋಣ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ನಾವು ಮುಂದುವರಿಯಬೇಕಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸರ್ವಜ್ಞ ಕಾಲೇಜಿನ ಸಂಸ್ಥಾಪಕರಾದ ಚನ್ನಾರೆಡ್ಡಿ ಪಾಟೀಲ್, ಕರುಣೇಶ್ ಹಿರೇಮಠ್ ಹಾಗೂ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಫೌಂಡೇಶನ್, ಸರ್ವಜ್ಞ ಪಿ ಯು ಕಾಲೇಜ್, ಮಾಹಿತಿ ಹಕ್ಕು ಕಾರ್ಯಕರ್ತ ಸಂಘ ಇವರ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಸರ್ವಜ್ಞ ಕಾಲೇಜ್ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರಂತೆ ಇವತ್ತು ಸುಮಾರು 10-15 ಸಸಿಗಳನ್ನು ನೆಟ್ಟಿದ್ದೇವೆ. ಈ ಮುಂದಿನ ದಿನಗಳಲ್ಲೂ ಕೂಡ ಈ ಮಳೆ ಬಂದಾಗ, ಜಾಸ್ತಿ ಮಳೆ ಬಂದರೆ ಇನ್ನೂ ಸಾವಿರಾರು ಸಸಿ ನೆಡುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈಗಿನ ಏನು ಹಸಿರೀಕರಣದ ಬಗ್ಗೆ ನಾವು ತುಂಬ ಈ ವರ್ಷ ಒತ್ತು ಕೊಡಬೇಕಾಗಿದೆ. ಈ 2019 46-47% ಏನು ಬಿಸಿಲಿತ್ತು ನಮ್ಮ ಕಲಬುರಗಿಯಲ್ಲಿ, ಈ ಮುಂದಿನ ವರ್ಷ ಆ ಥರ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ನಾವು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಈ ಅತಿ ಹೆಚ್ಚು ಅಂದರೆ ಸುಮಾರು ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ 100,000 ಸಸಿಯನ್ನು ನಾವು ನೆಡ್ತೇವೆ ಅಂತೇಳಿ, ಅದಕ್ಕೆ ಜಿಲ್ಲಾ ಪಂಚಾಯತ್ ಕೂಡ ಸಹಯೋಗದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಸಸಿಯನ್ನು ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ನಾನು ಒಂದು ಕೇಳೋದಿಷ್ಟೇ, ನಾವೆಲ್ಲರೂ ಸೇರಿ ಒಂದು ಕಲಬುರಗಿ ಹಸಿರೀಕರಣ ಮಾಡೋಣ, ಈ ಬಿಸಿಲಿನ ಧಗೆಯಿಂದ ನಾವು ಮುಕ್ತರಾಗೋಣ ಅಂತ ನಾನು ಒಂದು ಸಂದೇಶ ತಮ್ಮ ಮೂಲಕ ಹೇಳಲು ಇಷ್ಟಪಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಪರಿಸರ ಬೆಳೆಸೋಣ ಮತ್ತು ಪರಿಸರ ಉಳಿಸೋಣ ಅಂತ ಈ ಸ್ಲೋಗನ್ನೊಂದಿಗೆ ನಾವೆಲ್ಲರೂ ಮುನ್ನುಗ್ಗಿ ಹಸಿರೀಕರಣ ಮಾಡೋಣ ಅಂತ ನಾನು ಈ ಮೂಲಕ ಎಲ್ಲರಿಗೆ ತಿಳಿಸ್ತೇನೆ. ಬೀದರ್ ಜಿಲ್ಲೆಯಲ್ಲೂ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು.
ಬೀದರ್ನ ಈದ್ಗಾ ಮೈದಾನದಲ್ಲಿ ಸಮೂಹ ಪ್ರಾರ್ಥನೆ. ಸಚಿವ ರಹೀಂ ಖಾನ್ ಸೇರಿದಂತೆ ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ಮುಸ್ಲಿಂ ಬಾಂಧವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡಪ್ಪ ಕಾಶಂಪುರ್ ಶುಭ ಕೋರಿದರು. ಸಚಿವ ರಹೀಂ ಖಾನ್, ಎಂಎಲ್ಸಿ ಅರವಿಂದ್ ಅರಳಿ, ಎಸ್ಪಿಟಿ ಶ್ರೀಧರ್ ಹಲವರು ಇದ್ದರು. ಈ ವೇಳೆ ಮಾತನಾಡಿದ ಬಂಡಪ್ಪ ಕಾಶಂಪುರ್, ಇದೇ ತಿಂಗಳ 28ರಂದು ಸಿಎಂ ಕುಮಾರಸ್ವಾಮಿ ಅವರು ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಬರುವ ಬಸವ ಕಲ್ಯಾಣ ತಾಲೂಕಿನ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ ಎಂದರು. ನಾವು ಎಲ್ಲರೂ ಎಲ್ಲ ಜನತೆಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೇನೆ. ಯಾಕಂದ್ರೆ ನೀರಿನ ಸಮಸ್ಯೆ ಇದೆ. 100% ನಾವು ಬಂಡಪ್ಪ ಸಾಹೇಬರು ಡಿಸ್ಟಿಕ್ ಚಾರ್ಮಿನಿಸ್ಟರ್ ಎಲ್ಲರೂ ಕಲಿತು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಆಲ್ರೆಡಿ ಪಟ್ಟಿದ್ದೇವೆ. ಇನ್ನು ದೇವ್ರದ್ದು ಮಳೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದ್ರ ಸಲಗೆ ನಾವು ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ. ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಬೀದರ ಮೈನಾರಿಟಿ ಅಣ್ಣ ತಮ್ಮರಿಗೆ ಎಲ್ಲರಿಗೂ ನಾನು ಈ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಈ ಒಂದು ತಿಂಗಳು ಉಪವಾಸ ಉಳಿದು ಇದೇನು ರಂಜಾನ್ ಮುಬಾರಕ್ ಮೈನ ಅಂತಾರ ಅಂತ ಒಂದು ಇದು ಅಲ್ಲಾಮಿಯ ದೊಡ್ಡ ಶಕ್ತಿ ಕೊಟ್ರ. ಇದ್ರ ಮುಖಾಂತರ ಇವತ್ತು ನಾನು ಅಲ್ಲಾಮಿಯ ದೇವರಿಗೆ ಜನತೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಆಗಬೇಕು. ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಮಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಬರಗಾಲ ಎದುರಿಸ್ತಾ ಇದ್ದೀವಿ. ಆ ಮಳೆ ಆಗಿ ಜನರಿಗೆಲ್ಲ ಸುಖ ಆಗಲಿ ಅಂತೇಳಿ ಆ ದೇವ್ರ ಹತ್ರನೂ ಅಲ್ಲಾಮಿಯ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ಸಲ ಸಮಸ್ತ ಜನತೆಗೆ ರಂಜಾನ್ ಪ್ರಯುಕ್ತ ಕಲಬುರಗಿಯ ಜೇವರ್ಗಿ ತಾಲೂಕಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು. ತಾಲೂಕಿನಾದ್ಯಂತ ಬುಧವಾರ ಮುಸ್ಲಿಂ ಸಮುದಾಯದವರು ಪವಿತ್ರ ಕುತುಬ್ ಎ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕೋಣ್ಮೀರ್ ಸಾಬ್ ದರ್ಗಾ ಬಳಿಯ ಈದ್ಗಾ ಮೈದಾನ, ಚಿಕ್ಕ ಜೇವರ್ಗಿಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆ ಬಳಿಕ ಪರಸ್ಪರ ಅಪ್ಪುಗೆ ಮೂಲಕ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಧರ್ಮಗುರುಗಳು ಸಂದೇಶ ನೀಡಿದರು. ತಾಲೂಕಿನ ನಾನಾ ಕಡೆಗಳಲ್ಲಿ ಮುಸ್ಲಿಮರು ಮಸೀದಿ ಹಾಗೂ ಈದ್ಗಾ ಮೈದಾನಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದರು. ತಕ್ಬೀರ್ ನಾದದೊಂದಿಗೆ ನಮಾಜ್ ಮಾಡಿದರು. ಒಂದು ತಿಂಗಳಿಂದ ಉಪವಾಸ ವ್ರತ ಆಚರಿಸಿ ಇಂದು ಹಬ್ಬದ ಸಂಭ್ರಮದಲ್ಲಿದ್ದರು. ಹಬ್ಬದ ಅಂಗವಾಗಿ ಕಳೆದ 3-4 ದಿನಗಳಿಂದ ಹೊಸ ಬಟ್ಟೆ ಖರೀದಿಯಲ್ಲಿ ತೊಡಗಿದ್ದರು. ಮುಸ್ಲಿಮರು ಹಬ್ಬದ ದಿನದಂದು ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸಿದರು. ಇತರ ಜನಾಂಗದವರು ಕೂಡ ರಂಜಾನ್ ಶುಭಾಶಯ ಕೋರಿದರು. ಕೇಂದ್ರದಲ್ಲಿ ಎರಡನೇ ಬಾರಿಗೆ ಅಧಿಕಾರ ಪಡೆದಿರುವ ಬಿಜೆಪಿ ಸರ್ಕಾರದ ಅವಧಿ ಮುಗಿಯುವುದರೊಳಗೆ ರಾಮ ಮಂದಿರ ನಿರ್ಮಾಣವಾಗುವುದು ಖಚಿತ ಎಂದು ವಿಶ್ವೇಶ್ ತೀರ್ಥ ಸ್ವಾಮೀಜಿ ವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿ ಎರಡನೇ ಬಾರಿಗೆ ಅಧಿಕಾರ ಪಡೆದಿರುವ ಬಿಜೆಪಿ ಸರ್ಕಾರದ ಅವಧಿ ಮುಗಿಯುವುದರೊಳಗೆ ರಾಮ ಮಂದಿರ ನಿರ್ಮಾಣವಾಗುವುದು ಖಚಿತ ಎಂದು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಳ್ಳಾರಿಯ ಕೃಷ್ಣ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂದಿರ ನಿರ್ಮಾಣ ಕುರಿತು ರಾಜ್ಯಸಭೆಯಲ್ಲಿ ಇಷ್ಟು ದಿನ ಬಹುಮತ ಇರಲಿಲ್ಲ, ಮುಂದಿನ ವರ್ಷ ದೊರಕುತ್ತದೆ, ನಂತರ ರಾಮ ಮಂದಿರ ನಿರ್ಮಾಣ ಖಚಿತವಾಗಿ ಆಗುತ್ತದೆ ಎಂದರು. 5 ವರ್ಷಗಳ ಕಾಲ ಬಿಜೆಪಿ ಸರ್ಕಾರವೇ ಇರುತ್ತದೆ, ಸುಪ್ರೀಂ ಕೋರ್ಟ್ ಕೂಡ ಮಂದಿರ ನಿರ್ಮಾಣದ ಪರವಾಗಿಯೇ ತೀರ್ಪು ನೀಡುವ ನಿರೀಕ್ಷೆ ಇದೆ ಎಂದರು. ಅಧಿಕಾರಕ್ಕಾಗಿ ಬಾಂಗ್ಲಾ ವಲಸಿಗರಿಗೆ ಬೆಂಬಲ ನೀಡುತ್ತಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಷ್ಟ್ರ ವಿರೋಧಿ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ಅಷ್ಟೊಂದು ಸಿಟ್ಟು ಬರಬಾರದು, ಅವರ ಬಗ್ಗೆ ನನಗೆ ಬೇಸರವಿದೆ ಎಂದು ದೂರಿದರು. ರಾಜ್ಯ ಸರ್ಕಾರದಲ್ಲಿ ಬಹುಮತದ ಗೊಂದಲ ಇನ್ನೂ ಮುಂದುವರೆದಿರುವುದು ವಿಷಾದನೀಯ. ಜಾತ್ಯತೀತ ಸಿದ್ಧಾಂತ, ಎಡಪಂಥೀಯ ಬಲಪಂಥೀಯ ವಿಭಜನೆಗಳನ್ನು ಬಿಟ್ಟು 3 ಪಕ್ಷಗಳು ಒಗ್ಗಟ್ಟಾದರೆ ಮಾತ್ರ ಗೊಂದಲಗಳು ಬಗೆಹರಿಯುತ್ತವೆ, ಜನರಿಗೆ ಉತ್ತಮ ಆಡಳಿತವು ದೊರಕುತ್ತದೆ ಎಂದರು. ಬಿಜೆಪಿಯು ಸಂವಿಧಾನವನ್ನು ಒಪ್ಪಿಕೊಂಡಿದೆ, ಅದು ಜಾತ್ಯತೀತ ಪಕ್ಷವೇ, ಹೀಗಾಗಿ 3 ಪಕ್ಷಗಳು ಸೇರಿ ರಾಜ್ಯದಲ್ಲಿ ಅಧಿಕಾರ ನಡೆಸಿ